ಶಿವಮೊಗ್ಗದ ಭದ್ರಾವತಿಯಲ್ಲಿ ಹಾಗಾದರೆ ಯಾರಿಗೆ ಏನಾಗಬಹುದು? ಲೆಟ್ಸ್ ಬಿಗಿನ್ ವಿತ್ ಭದ್ರಾವತಿ ನೌ. ಬನ್ನಿ ಗಮನಿಸೋಣ. ಅಬ್ಸಲ್ಯೂಟ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ಬಾರಿ ಯಾರಿಗೆ ಗೆಲುವು ಸಾರ್? ಯಡಿಯೂರಪ್ಪನವರ ಭದ್ರಕೋಟೆ ಭದ್ರಾವತಿ, ಅವ್ರ ಜಾಗ, ಅವ್ರ ಊರು, ಅವರಿಗೆ ಖ್ಯಾತಿ ಹೆಸರು ಎಲ್ಲವನ್ನು ಕೊಟ್ಟಂತ ಜಾಗ ಶಿವಮೊಗ್ಗ. ಯಡಿಯೂರಪ್ಪನವರ ತವರು. ಅಲ್ಲಿ ಬಿಜೆಪಿ ಭದ್ರಾವತಿಯಲ್ಲಿ ಏನು ಮಾಡಬಹುದು ಅಂತ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸಿನದ್ದು ಬಹಳ ಹವ ಇದೆ, ಖಂಡಿತವಾಗ್ಲೂ ಕೂಡ ಇದೆ, ಇಲ್ಲ ಅಂತ ಅನ್ನೋದೇ ಇಲ್ಲ. ನಾವು ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಭದ್ರಾವತಿ ಒಂದು, ಕಾರ್ಖಾನೆಗಳಿಗೆ ಹೆಸರುವಾಸಿ, ಅದರ ಜೊತೆಗೆ ಸಾಂಸ್ಕೃತಿಕವಾದ ಕಲಾ ಐಸಿರಿಗೆ ಹೆಸರುವಾಸಿ. ಕಾಂಗ್ರೆಸ್ನ ಭದ್ರಕೋಟೆ 1994 ಜೆ ಡಿ ಎಸ್ಸು ಕಾಂಗ್ರೆಸ್ಸು, ಜೆ ಡಿ ಎಸ್ಸು ಕಾಂಗ್ರೆಸ್ಸು, ಇವರ ನಡುವೆ ನೇರ ನೇರವಾದಂತಹ ಹಣಹಣಿ. ಒಂದ್ ಕಡೆ ಅಪ್ಪಾಜಿಗೌಡರು ಕಾಂಗ್ರೆಸ್ನ ಸಂಘ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಮೇಶ್ ಅವರ ಮಧ್ಯ ಪೈಪೋಟಿ. ಇಬ್ಬರಿಗೂ ತಲಾ 3-3 ಬಾರಿ ಅವಕಾಶವನ್ನ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಆದ್ರೆ ಈ ಸಲ ಅಪ್ಪಾಜಿಗೌಡರಿದ್ದಾರಾ? ಈ ಬಾರಿ ಭದ್ರಾವತಿಯಲ್ಲಿ ಬಿಜೆಪಿ ಯಾವ ತಂತ್ರಗಾರಿಕೆಯನ್ನು ರೂಪಿಸಿಕೊಳ್ತಾ ಇದೆ? ಬನ್ನಿ ಗಮನಿಸೋಣ. ಇದೇ ಬಹಳ ಇಂಪಾರ್ಟೆಂಟ್ ವಿಷಯ. ಅತ್ಯಂತ ಪ್ರಭಾವಿ ನಾಯಕರಾಗಿದ್ದರು ಅಪ್ಪಾಜಿಗೌಡರು. 2020 ಅನ್ಫಾರ್ಚುನೇಟ್ ಆಗಿ ತೀರ್ಕೊಳ್ತಾರೆ. ಅವರ ಆಪ್ತ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕುಮಾರ್ ಅನ್ನುವ ವ್ಯಕ್ತಿ ಇದ್ದಾರೆ, ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ. ಶಾರದಾ ಅಪ್ಪಾಜಿಗೌಡರಿಗೆ ಜೆ ಡಿ ಎಸ್ ಈಗಾಗಲೇ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಪತಿಯ ಅಗಲಿಕೆಯ ಅನುಕಂಪದ ನಿರೀಕ್ಷೆಯಲ್ಲಿ ಶಾರದಾ ಅಪ್ಪಾಜಿಗೌಡರು ಖಂಡಿತವಾಗಿಯೂ ಕೂಡ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸಂಗಮೇಶ್ ಇದ್ದಾರೆ, ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ, ಅದರ ಬಗ್ಗೆ ಅನುಮಾನ ಇಲ್ಲವೇ ಇಲ್ಲ. ಆದರೆ ಅಪ್ಪಾಜಿಗೌಡರಂಥ ಬಹಳ ಆನೆಸ್ಟ್ ಜೆಂಟಲ್ಮನ್ ಆಗಿದ್ದರು ಅಪ್ಪಾಜಿಗೌಡರು. ಜೊತೆಗೆ ಅವರದ್ದೇ ಆದಂಥ ದೊಡ್ಡ ಮಟ್ಟದ ವರ್ಚಸ್ಸನ್ನು ಹೊಂದಿದ್ದಂಥವರು. 2020 ತೀರ್ಕೊಳ್ತಾರೆ. ಅದಾದ ನಂತರದಲ್ಲಿ ಈಗ ಶಾರದಾ ಅಪ್ಪಾಜಿ ಗೌಡರಿಗೆ ಟಿಕೆಟನ್ನು ಕೊಡುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಪ್ಲಸ್ ಅಂಡ್ ಮೈನಸ್ ಗಮನಿಸಿಬಿಡೋಣ. ನಮಗೆ ಬಂದಂಥ ಪ್ಲಸ್ ಅಂಡ್ ಮೈನಸ್ನ ಜೊತೆ ಜೊತೆಗೆ ನಾವು ಸ್ಟ್ರೈಕ್ ರೇಟ್ ಗಮನಿಸಬೇಕು. ಸಂಗಮೇಶ್ಗೆ ಅಹಿಂದ ಮತಗಳ ಬಲ ಖಂಡಿತವಾಗ್ಲೂ ಕೂಡ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ವರ್ಚಸ್ಸಿನ ಬಲ ಖಂಡಿತವಾಗ್ಲೂ ಕೂಡ ಸಂಗಮೇಶ್ ಅವರಿಗೆ ಇದ್ದೇ ಇದೆ, ಅನುಮಾನ ಬೇಡ. ಕೈ ಸಾಂಪ್ರದಾಯಿಕ ಮತಗಳ ಮೇಲೆ ವಿಶ್ವಾಸ ಸಂಗಮೇಶ್ ಅವರ ಪ್ಲಸ್ ಪಾಯಿಂಟ್ಗಳಲ್ಲಿ ಒಂದು. ಹಾಗಂದ ಮಾತ್ರಕ್ಕೆ ಮೈನಸ್ ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಬೇಡಿ. ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಿದರು, ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಯಿತು. ಹಾಗಾಗಿ ಬಹಳ ಪ್ರಮುಖವಾದಂಥ ದಲಿತ ಮತ್ತು ಹಿಂದುಳಿದ ಮತಗಳು ಅವರಿಂದ ದೂರ ಹೋಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ. ಶಾರದಾ ಅಪ್ಪಾಜಿಗೌಡರು ಬಹಳ ಒಳ್ಳೆ ಸಂಸ್ಕಾರವಂತ ಹೆಣ್ಣುಮಗಳು, ಆದರೆ ಒಕ್ಕಲಿಗ ಮತದಾರರ ಶಿರಕ್ಷೆ ಅವರಿಗೆ ಪ್ಲಸ್ ಪಾಯಿಂಟ್ ಕೂಡ ಹೌದು. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದೆ, ಈ ಸಲ ಜೆ ಡಿ ಎಸ್ಗೆ ಅವಕಾಶ ಕೊಡಬೇಕು ಅಂತ ಮತದಾರ ಪ್ರಭು ಅಂದ್ಕೊಂಡಿದ್ದಾನಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮತ್ತು ಸಿಂಪತಿ ಓಟ್ಗಳು ಖಂಡಿತವಾಗ್ಲೂ ಕೂಡ ಅವರ ಪರ ಬರಬಹುದು, ಆದರೆ ಅಹಿಂದ ಮತಗಳನ್ನು ಸೆಳೆಯೋದು ಅಷ್ಟು ಸುಲಭ ಇಲ್ಲ. ಮತ್ತು ಅನುಭವದ ಕೊರತೆ ಇದೆ ಎಲೆಕ್ಷನ್ನಲ್ಲಿ ಶಾರದಾ ಅಪ್ಪಾಜಿಗೌಡರಿಗೆ. ಕಾರಣ, ಮೊದಲ ಸಲ ಅವರು ಎಲೆಕ್ಷನ್ನನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ಗಳ ನಡುವೆ ನಾವು ಗಮನಿಸಬೇಕಾಗಿರೋದು ಸ್ಟ್ರೈಕ್ ರೇಟ್. ಯಾರಿಗೆ ಏನು ಸ್ಟ್ರೈಕ್ ರೇಟ್ ಅನ್ನೋದನ್ನು ಪವರ್ ಟಿ ವಿಯ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಬಿಜೆಪಿ 10% ಪಡೆದುಕೊಂಡು ಬಹಳ ಕಳಪೆ ಸಾಧನೆಯನ್ನು ಮಾಡಿದೆ. 47% ಪಡೆದುಕೊಂಡಿರುವ ಕಾಂಗ್ರೆಸ್ಸು ಜೆ ಡಿ ಎಸ್ಗಿಂತ 6%ನಷ್ಟು ಮುಂದೆ ಇದೆ. ವೆರಾಜ್ ಜೆ ಡಿ ಎಸ್ ಇಸ್ ನೌ ಸ್ಟ್ಯಾಂಡಿಂಗ್ ಎಟ್ 41%. 2% ಇತರರು, ಬೇರೆ ಬೇರೆ ಪಾರ್ಟಿಗಳವರು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.